वार्ताय शुद्धज्ञानैकमूर्तये निर्मलाय प्रशांताय तस्मै श्रीगुरवे नमः। ओम शांति शांति शांति। ना निम्म योग गुरु वैद्य श्री चन्नबसवण्ण, श्री गंगा योग निसर्ग चिकित्सा हागू आयुर्वेद संशोधना केंद्र टाटा नगर सर्कल बेंगलुरु। आत्मीयरे, सक्रिय कायिलेन निवारणे माड्कोळ्ळिक्कागि यावेल्ल आसनगळन्न अभ्यास माडबेकु अंतक्कंतर बग्गे, यावेल्ल प्राणायामगळन्न अभ्यास माड्तक्कंतर बग्गे संपूर्णवागिरतक्कंत विवरणेयन्न इवत्तु कोड्ता इद्दीनि। मोदलनेदागि तिळ्कोळ्ळि, सक्रिय कायिले बरतक्कंतद्दु हेगे अंद्रे नम्म बीटा सेल्गळु वीक् आदाग सक्रे कायिले ಬರತಕ್ಕಂತದ್ದು ಹೇಗೆ ಅಂತಂದ್ರೆ, ಬೀಟಾ ಸೆಲ್ಗಳು ಇನ್ಸುಲಿನ್ ಅನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಶಕ್ಯ ಇಲ್ಲದೆ ಇರತಕ್ಕಂತ ಸಂದರ್ಭದಲ್ಲಿ ಬೀಟಾ ಸೆಲ್ಗಳು ವೀಕ್ನೆಸ್ ಇಂದ ಇನ್ಸುಲಿನ್ ಕೊರತೆ ಉಂಟಾಗಿ ನಮ್ಮ ಶರೀರಕ್ಕೆ ಸಕ್ರೆ ಕಾಯಿಲೆ ಆವರಿಸಿಕೊಳ್ಳುತ್ತದೆ। ಇದು ನಮ್ಮ ಬೀಟಾ ಸೆಲ್ಗಳನ್ನ ವೀಕ್ನೆಸ್ ಮಾಡ್ಕೊಳ್ಳಕ್ಕೆ ಮೂಲ ಕಾರಣ ಏನು ಅಂತ ನಾವು ತಿಳ್ಕೊಳ್ಳತಕ್ಕಂತದ್ದು ಬಹಳ ಮುಖ್ಯ। ನಮ್ಮ ಬೀಟಾ ಸೆಲ್ ವೀಕ್ ಆಗಲಿಕ್ಕೆ ನಮ್ಮ ಮೆಟಾಬಾಲಿಕ್ ಫಂಕ್ಷನ್ ಸ್ಲೋ ಆಗದೇ ಕಾರಣ, ಮೆಟಾಬಾಲಿಕ್ ಫಂಕ್ಷನ್ ಸ್ಲೋ ಆಗಕ್ಕೆ ನಾವು ಆಹಾರವನ್ನು ಸರಿಯಾಗಿ ತಿಂದೇ ಇರತಕ್ಕಂತದ್ದೇ ಕಾರಣ। ಈ ಆಹಾರದಲ್ಲಿ ಬಹಳ ಮುಖ್ಯವಾಗಿ ನಾವು ಮಾಂಸಾಹಾರವನ್ನು ತಿಂತಾ ಹೋದರೆ ನಮ್ಮಲ್ಲಿ ಮೆಟಾಬಾಲಿಕ್ ಏನಾಗ್ತದೆ, ವೀಕ್ ಆಗ್ತಾ ಹೋಗುತ್ತೆ। ಮೆಟಾಬಾಲಿಕ್ ಫಂಕ್ಷನ್ ವೀಕ್ ಆದಾಗ ಸಕ್ಕರೆ ಕಾಯಿಲೆ ಬರುತ್ತೆ, ಯಾಕಂದರೆ ಡಯಾಬಿಟೀಸ್ ಇಸ್ ಅ ಮೆಟಾಬಾಲಿಕ್ ಡಿಸಾರ್ಡರ್, ಗೊತ್ತಾಯ್ತಲ್ಲ। ಹಾಗೆ ಮೆಟಾಬಾಲಿಕ್ ಒಂದು ಅಂಶವನ್ನು ಅಳಿಲಿಕ್ಕೆ ಸಕ್ಕರೆ ಅಂತಕ್ಕಂಥದ್ದು ಮೆಜರ್ ಮಾಡ್ತಾರೆ, ಹೇಗೆ ಜ್ವರ ಬಂದಾಗ ಥರ್ಮೋಮೀಟರ್ ಇಟ್ಟು ಜ್ವರ ಮಾಪನ ಮಾಡ್ತಾರಲ್ಲ, ಹಾಗೆ ಮೆಟಾಬಾಲಿಕ್ ಫಂಕ್ಷನ್ ಅಳಿಲಿಕ್ಕೆ ಇರತಕ್ಕಂಥದ್ದು ಒಂದು ಸಕ್ಕರೆಯ ಪ್ರಮಾಣವನ್ನು ಅಳಿಲಿಕ್ಕೆ ಒಂದು ನಾವು ಮೆಜರ್ಮೆಂಟ್ ಮಾಡ್ತಕ್ಕಂಥದ್ದು ರ್ಯಾಂಡಮ್ ಬ್ಲಡ್ ಶುಗರ್ ಅಂತ ನಾವು ಕರಿತೇವೆ। ಅದು ಫಾಸ್ಟಿಂಗ್ ಆಗಿರ್ಬೋದು, ಊಟ ಆದಮೇಲೆ ಆಗಿರ್ಬೋದು, ಇವೆಲ್ಲವೂ ಕೂಡ ಬ್ಲಡ್ಡಲ್ಲಿರತಕ್ಕಂಥ ಸಕ್ಕರೆಯ ಪ್ರಮಾಣವನ್ನು ಅಳಿತವೆ। ಹಾಗಾಗಿ ಇದಕ್ಕೆ ಮೂಲ ಕಾರಣ ನಮ್ಮ ಮೆಟಾಬಾಲಿಕ್ ಫಂಕ್ಷನ್। ಆ ಮೆಟಾಬಾಲಿಕ್ ಫಂಕ್ಷನ್ ಅನ್ನು ಸ್ಪೀಡ್ ಮಾಡ್ಕೊಳ್ಳಿಕ್ಕಾಗಿ ಮಾಂಸಾಹಾರ ನಿಲ್ಲಿಸಬೇಕು, ಚಹಾ ಕಾಫಿ ನಿಲ್ಲಿಸಬೇಕು। ಯಾರು ಚಹಾ ಕಾಫಿ ಕುಡಿತಾರೆ ಅವರಿಗೆ ಜೀವನದಲ್ಲಿ ಸಕ್ಕರೆ ಕಾಯಿಲೆ ವಾಸಿಯಾಗಲ್ಲ, ಯಾಕಂದರೆ ನಮ್ಮ ದೇಶ ಇರತಕ್ಕಂಥದ್ದು ಸಕ್ಕರೆ ಕಾಯಿಲೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಬಹಳ ಮುಖ್ಯವಾಗಿ ನಾವು ಕಾರಣ ತಿಳ್ಕೊಳ್ಬೇಕು ಏನಂತೇಳಿದರೆ, ನಮ್ಮ ದೇಶದಲ್ಲಿ ಸಮಶೀತೋಷ್ಣ ವಲಯ ಇದೆ, ಇಲ್ಲಿ 16 ಕ್ಲೈಮೇಟ್ಗಳನ್ನು ನಾವು ಕಾಣ್ಬೋದು, 16 ಋತುಗಳನ್ನು ನಾವು ಕಾಣ್ಬೋದು। ನಮ್ಮ ದೇಶದಲ್ಲಿ ಪ್ರತಿ ದಿವಸ ಸೂರ್ಯನ ಪ್ರಕಾಶ ಬರ್ತದೆ, ಅಮೆರಿಕದಲ್ಲಿ ಸೂರ್ಯನ ಪ್ರಕಾಶ ಇಲ್ಲ, ಯುರೋಪ್ ದೇಶದಲ್ಲಿ ಸೂರ್ಯನ ಪ್ರಕಾಶ ಇಲ್ಲ। ಯಾವತ್ತೋ ಒಂದು ದಿವಸ ಸೂರ್ಯ ಕಾಣಿಸ್ಕೊಂಡ್ರೆ ಅವರಿಗೆ ಹುಚ್ಚಿಡಿತದೆ, ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ ಕಿರಿಚ್ತಾ ಹೋಗ್ತಾರೆ, ಯಾಕಂದರೆ ಅಲ್ಲಿ ಬಿಸಿಲಿನ ಪ್ರಮಾಣ ತುಂಬ ಕಡಿಮೆ ಇದೆ, ಐಸ್ ಬೀಳ್ತದೆ, ಐಸೇ ದರೋಡು ತುಂಬ ತುಂಬಿಕೊಳ್ತದೆ, ಐಸೇ ಮನೆ ತುಂಬ ತುಂಬಿಕೊಳ್ತದೆ, ಗಟ್ಟಿ ಆಗ್ತದೆ, ಎಲ್ಲ ವಾತಾವರಣ ಗಟ್ಟಿ ಆಗ್ತದೆ, ಅದಕ್ಕೆ ಅವ್ರ ಮನಸ್ಸು ಕೂಡ ಗಟ್ಟಿ ಇರ್ತದೆ। ಅದಕ್ಕೆ ನಾವು ಆ ಒಂದು ಆಚಾರ ವಿಚಾರವನ್ನು ಬ್ಲೈಂಡಾಗಿ ಫಾಲೋ ಮಾಡಿದ್ರೆ ನಾವೇ ಹಾಳಾಗೋದು। ಅಲ್ಲಿ ಕೋಲ್ಡ್ ಇರ್ತದೆ, ಟೀ ಕಾಫಿ ಕುಡಿದ್ರೆ ಒಳ್ಳೆಯದಾಗ್ತದೆ, ಇಲ್ಲಿ ಹೀಟ್ ಇರ್ತದೆ, ಟೀ ಕಾಫಿ ಕುಡಿದ್ರೆ ಸರ್ವನಾಶ ಆಗ್ತದೆ। ಹಾಗಾಗಿ ಚಹಾ ಕಾಫಿ ಕುಡಿಯೋರಿಗೆ ಸಕ್ಕರೆ ಕಾಯಿಲೆ ದೇವರಣೆಗೆ ವಾಸಿ ಆಗಲಿಕ್ಕೆ ಸಾಧ್ಯ ಇಲ್ಲ। ಅದರ ಜೊತೆಗೆ ಚಹಾ ಕಾಫಿ ಅಂತಕ್ಕಂಥದ್ದು ಒಂದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್, ಚಹಾ ಕಾಫಿ ಕುಡಿಯೋರಿಗೆ ಹೊಟ್ಟೆ ಚೆನ್ನಾಗಿ ಹಸಿವಾಗಲ್ಲ, ನ್ಯೂಟ್ರಿಷನಲ್ ವ್ಯಾಲ್ಯೂ ಚೆನ್ನಾಗಿ ಸಿಗಲ್ಲ, ಅದರ ಜೊತೆಗೆ ಚಹಾ ಕುಡಿಯೋದು ಅಡಿಕ್ಷನ್ ಆಗಿ ಟಾಯ್ಲೆಟ್ಗೆ ಹೋಗ್ಲಿಕ್ಕೂ ಕೂಡ ಚಹಾ ಕುಡಿಬೇಕಾಗ್ತದೆ, ನಿದ್ದೆ ಮಾಡಲಿಕ್ಕೂ ಕೂಡ ಚಹಾ ಕುಡಿಬೇಕಾಗ್ತದೆ, ನಿದ್ರೆ ಬರಲಿಕ್ಕೂ ಕೂಡ ಚಹಾ ಕುಡಿಬೇಕು, ನಿದ್ದೆ ಹೋಗ್ಲಿಕ್ಕೂ ಕೂಡ ಚಹಾ ಕುಡಿಬೇಕು, ತಲೆ ನೋವಲಿಕ್ಕೂ ಕೂಡ ತಲೆನೋವು ಕಡಿಮೆ ಆಗಲಿಕ್ಕೂ ಕೂಡ ಚಹಾ ಕುಡಿಬೇಕು। ಇಂತಹ ಒಂದು ಕೆಟ್ಟ ಪರಿಸ್ಥಿತಿ ನಮಗೆ ಬರ್ತದೆ, ಯಾಕಂದರೆ ಮಾನಸಿಕ ರೋಗದಿಂದ ನಾವು ಬಳಲ್ತೇವೆ। ಚಹಾ ಕುಡಿಯೋರಿಗೆ ಎಲ್ಲರಿಗೂ ಮಾನಸಿಕ ರೋಗ ಇದೆ ಅಂತ ತಿಳ್ಕೋಬೇಕು, ಯಾಕಂದರೆ ಅದನ್ನು ಬಿಟ್ಟಾಗ ಅವ್ರಿಗೆ ಸಮಸ್ಯೆ ಆಗ್ತದೆ ಅಂತೇಳಿದರೆ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ। ಯಾರು ಒಂದು ಪದಾರ್ಥಕ್ಕೆ ಅಡಿಕ್ಟ್ ಆಗಿರ್ತಾರೆ, ದೇ ಆರ್ ಅ ಸೈಕಿಕ್ ಪೀಪಲ್ಸ್, ಅವರು ಮಾನಸಿಕ ರೋಗಿಗಳು। ಹಾಗಾಗಿ ನಾವು ಯಾವುದಕ್ಕೂ ಅಡಿಕ್ಟ್ ಆಗಬಾರ್ದು, ಅಡಿಕ್ಟ್ ಆಗಂಗೆ ಏನಾದರೂ ಇದ್ದರೆ ಪರಮಾರ್ಥಕ್ಕೆ ಅಡಿಕ್ಟ್ ಆಗಬೇಕು, ಪರಮ ಜ್ಞಾನಕ್ಕೆ ಅಡಿಕ್ಟ್ ಆಗಬೇಕು। ಆ ಅಡಿಕ್ಷನ್ ಅಂತಕ್ಕಂಥದ್ದು ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಮೇಲೆ ತೆಗೆದುಕೊಂಡು ಹೋಗ್ತದೆ। ಹಾಗಾಗಿ ನೀವು ಯಾವತ್ತೂ ನಿಮ್ಮ ಜೀವನವನ್ನು ಈ ಕೆಟ್ಟ ಚಟಗಳಿಗೆ ಅಡಿಕ್ಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ। ಇನ್ನೊಂದು, ಸಕ್ಕರೆ ಕಾಯಿಲೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಬಹಳ ಮುಖ್ಯವಾಗಿ ನೀವು ಅನುಸರಿಸಬೇಕಾಗಿರ್ತಕ್ಕಂಥ ನಿಯಮ ಅಂದರೆ, ಒಂದು 21 ದಿವಸ ಹಸಿ ತರಕಾರಿಗಳು, ಜ್ಯೂಸು, ಬೇಯಿಸದೇ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ಬೋದು। ಅದರ ಜೊತೆಗೆ ನೀವು ಸಕ್ಕರೆ ಕಾಯಿಲೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ಹೆಚ್ಚು ಹೆಚ್ಚು ಸೋರೆಕಾಯಿ ತಿನ್ನಿ, ಹೆಚ್ಚು ಹೆಚ್ಚು ಕುಂಬಳಕಾಯಿ ತಿನ್ನಿ, ಹೆಚ್ಚು ಈ ಬೀಟ್ರೂಟು, ಕ್ಯಾರೆಟು, ಅದರ ಜೊತೆಗೆ ಎಲ್ಲ ಸೊಪ್ಪು ತರಕಾರಿಗಳನ್ನು ತಿನ್ನಿ, ಆದರೆ ಆಲೂಗಡ್ಡೆ ಬದನೆಕಾಯನ್ನು ಕಡಿಮೆ ಮಾಡ್ಕೊಳ್ಳಿ, ನಾನ್ ವೆಜ್ಜನ್ನು ನಿಲ್ಲಿಸಿ। ಯಾಕಂದರೆ ನೋಡಿ, ನೊಣ ಎಷ್ಟು ಚಿಕ್ಕ ಪ್ರಾಣಿ, ಆದರೂ ತುಂಬ ವಿಷ ತುಂಬಿಕೊಂಡಿರ್ತದೆ, ಅದಕ್ಕೆ 6 ಕಾಲುಗಳಿರ್ತವೆ। ಒಂದು ವಚನದಲ್ಲಿ ಹೇಳ್ತಾರೆ, ಷಟ್ಪದಿ ನೊಣ ಬಲು ವಿಷವೆಂದರೆ ಚತುಷ್ಪದಿ ಹಲ್ಲಿ ನುಂಗಿ ಬದುಕಿತ್ತಯ್ಯ, ನೊಣನ ಹಲ್ಲು ತಿಂತದೆ, ಹಲ್ಲಿ ಇನ್ನೂ ಭಯಂಕರ ವಿಷ ಇರ್ತದೆ। ಚತುಷ್ಪದಿ ಹಲ್ಲಿ ಬಲು ವಿಷವೆಂದರೆ ನಿಷ್ಪದಿ ಹಾವು ನುಂಗಿ ಬದುಕಿತ್ತಯ್ಯ, ಹಲ್ಲಿನ ಹಾವು ತಿಂತದೆ, ಹಾವು ಭಯಂಕರ ವಿಷ ಇರ್ತದೆ, ಹಾವು ಕಚ್ಚಿದಾಗ ನಾವು ಸತ್ತೋಗ್ಬಿಡ್ತೇವೆ। ಈ ನಮ್ಮ ದೇಶದಲ್ಲಿ ಹಾವನ್ನು ಕೂಡ ದೇವರಂತ ನಂಬಿಸಿದ್ದಾರೆ, ಹಾಗಿದ್ರೆ ಹಾವು ದೇವರಂತ ನಂಬಿದರೆ ನಾವು ಹಾವು ಕಚ್ಚಿದಾಗ ಆಸ್ಪತ್ರೆಗೆ ಏನಕ್ಕೆ ಹೋಗಬೇಕು, ದೇವ್ರು ಕಚ್ಚಿದ ಅಂತ ಅಲ್ಲೇ ಓಂ ನಮಃ ಶಿವಾಯ ಅನ್ಬೇಕಲ್ವಾ?
ಎಷ್ಟು ಮೌಢ್ಯತೆ ಇದೆ ನೋಡಿ. ಆ ನಿಷ್ಪದಿ ಹಾವು ನುಂಗಿ ಬದುಕಿತ್ತಯ್ಯ, ಹಾವು ಬಲು ವಿಷವೆಂದರೆ ದ್ವಿಪದಿ ಕೋಳಿ ನುಂಗಿ ಬದುಕಿತ್ತಯ್ಯ, ಆ ಹಾವನ್ನು ಕೋಳಿ ನುಂಗಿ ಬದುಕ್ತದೆ. ಕೋಳಿಯನ್ನು ನುಂಗಿ ಬದುಕ್ತಕ್ಕಂಥ ಮನುಷ್ಯ ಎಷ್ಟು ವಿಷ ಇರ್ಬೋದು ಅಂತ ನೀವೇ ಲೆಕ್ಕ ಹಾಕಿ. ಕೋಳಿ ತಿಂತಾರೆ ನೋಡಿ ಈಗ. ಅದಕ್ಕೆ ನೀವು ನಾನ್ ವೆಜ್ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ನಿಲ್ಲಿಸಿದಾಗ ನಿಮ್ಮ ಹೊಟ್ಟೆ ಶುದ್ಧವಾಗ್ತದೆ, ನಿಮ್ಮ ಮನಸ್ಸು ಶುದ್ಧವಾಗ್ತದೆ. ಹಾಗಂತ ನಾನ್ ವೆಜ್ ತಿನ್ನೋರೆಲ್ಲ ಅಶುದ್ಧ ಅಂತಲ್ಲ. ಈಗ ಮದರ್ ತೆರೆಸಾ ನಾನ್ ವೆಜ್ ತಿಂತಾರೆ, ಎಷ್ಟು ಸೇವೆ ಮಾಡಿದರು. ಹಿಟ್ಲರ್ ಪರಿಪೂರ್ಣ ವೆಜಿಟೇರಿಯನ್, ಎಷ್ಟು ಕ್ರೌರ್ಯ ಮಾಡ್ದ. ಅದಕ್ಕೆ ನಾನ್ ವೆಜ್ ತಿನ್ನೋರು ನಾನು ದೂಷಣೆ ಮಾಡಲ್ಲ. ನಮ್ಮ ದೇಶ ಹಾಳಾಗಿರ್ತಕ್ಕಂಥದ್ದು ತುಪ್ಪ ತಿಂದವರಿಂದನೇ ಹೊರತು ಮಾಂಸ ತಿಂದವರಿಂದ ಅಲ್ಲ ಅಂತ ನಮ್ಮ ಗುರುಗಳು ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಸತ್ಯವಾಕ್ಯವನ್ನು ಹೇಳಿದ್ದಾರೆ. ಎಷ್ಟು ಅದ್ಭುತವಾಗಿದೆ ನೋಡಿ. ಯಾಕಂದರೆ ಈ ದೇಶದಲ್ಲಿ ಮಾಂಸಾಹಾರಿಗಳಿದ್ದಾರೆ, ಮಾಂಸಾಹಾರಿಗಳು ತಮಗೆ ಕೆಡಕನ್ನು ಮಾಡ್ಕೊತಾರೆ ಹೊರತು ಬೇರೆಯವ್ರಿಗೆ ಕೆಡಕ್ ಮಾಡಲ್ಲ ಜಾಸ್ತಿ. ಅದನ್ನು ಚಟ ಅಂತ ಕರೀತಾರೆ. ದುಶ್ಚಟ ಮತ್ತು ದುರ್ಗುಣಕ್ಕೆ ವ್ಯತ್ಯಾಸ ಇದ್ದಾವೆ. ಖತರ್ನಾಕ್ ಬುದ್ಧಿ ಇರತಕ್ಕಂಥವ್ರಿಗೆ ದುರ್ಗುಣ ವ್ಯಕ್ತಿಗಳು ಅಂತ ಕರೀತಾರೆ. ಬೇರೆಯವ್ರು ಕೆಟ್ಟದನ್ನು ಮಾಡ್ತಕ್ಕಂಥ ಕುತಂತ್ರ ಮಾಡ್ತಾ ಇರ್ತಾರೆ. ದುಶ್ಚಟಗಳು ತನ್ನನ್ನು ಹಾಳು ಮಾಡ್ತವೆ, ದುರ್ಗುಣಗಳು ಬೇರೆಯವ್ರನ್ನ ಹಾಳು ಮಾಡ್ತವೆ. ಗೊತ್ತಾಯ್ತಲ್ಲ, ನಮ್ಮ ದೇಶ ಹಾಳಾಗಿರೋ ದುರ್ಗುಣಗಳಿಂದ, ಮೇಲು ಕೀಳು ಅಂತಕ್ಕಂಥ ದುರ್ಗುಣಗಳಿಂದ. ಅದಕ್ಕಾಗಿ ನಾವು ದುಶ್ಚಟದಿಂದ ಹೊರಗಡೆ ಬರಬೇಕು. ದುಶ್ಚಟ ನೀಡಿಸ್ತು ದುರ್ಗುಣ, ದುಶ್ಚಟದಿಂದ ದುರ್ಗುಣಕ್ಕೆ ನಾವು ಹೋಗ್ತೇವೆ. ಅದಕ್ಕೆ ದುಶ್ಚಟದಿಂದ ಮುಕ್ತವಾದರೆ ದುರ್ಗುಣದಿಂದ ಮುಕ್ತವಾಗ್ಬೋದು. ಅಂದರೆ ಮಾಂಸ ತಿನ್ನೋದು ಸರಾಯಿ ಕುಡಿಯೋದು ದುಶ್ಚಟ, ಮಾಂಸ ತಿಂದ ಸರಾಯಿ ಕುಡಿದು ಹೆಂಡತಿನ ಹೊಡೆಯೋದು ದುರ್ಗುಣ. ಗೊತ್ತಾಯ್ತಲ್ವಾ? ಹಾಗೆ ದುಶ್ಚಟವನ್ನು ಮಾಡಬಾರ್ದು, ದುರ್ಗುಣವನ್ನು ಮಾಡಬಾರ್ದು. ಇದರಿಂದ ದುರ್ವಾಸನೆಗಳಿಂದ ನಾವು ದೂರ ಇರ್ಬೋದು ಅಂತಕ್ಕಂಥ ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈಗ ನಿಮ್ಮ ಸಕ್ಕರೆ ಕಾಯಿಲೆ ಹೇಗೆ ವಾಸಿ ಆಗ್ಬೋದು, ಹೇಗೆ ವಾಸಿ ಆಗುತ್ತೆ ಅನ್ನೋದು ಹೇಳಲಿಕ್ಕೋಸ್ಕರ ಇಷ್ಟೆಲ್ಲ ಹೇಳಬೇಕಾಯ್ತು. ಅದಕ್ಕೆ ಮಾಂಸ, ಈ ಒಂದು ಚಹಾ, ಕಾಫಿ ಇವೆಲ್ಲವೂ ತಾಮಸ ಆಹಾರ ಅಂತ ಕರೀತಾರೆ. ಇವುಗಳಿಂದ ಮುಕ್ತವಾದಾಗ ಮಾತ್ರ ಸಕ್ಕರೆ ಕಾಯಿಲೆಯಿಂದ ನೀವು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಯಾವೆಲ್ಲ ಆಸನಗಳನ್ನು ನೀವು ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನೋಡಿ. ಮೊದಲನೇದಾಗಿ ಸಕ್ಕರೆ ಕಾಯಿಲೆ ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ಸೂರ್ಯ ನಮಸ್ಕಾರದ ನಂತರ ವಕ್ರಾಸನ ಮಾಡಬೇಕು ನೋಡಿ. ಎಡಗಾಲ ಪೂರ್ತಿ ಮಡಚ್ಕೋಬೇಕು, ಬಲಗೈಯನ್ನು ನೀವು ಮೇಲೆತ್ತಬೇಕು, ಎಡಗೈಯನ್ನು ಹಿಂದೆ ಇಟ್ಕೋಬೇಕು, ಬಲಗೈ ಮೇಲೆತ್ತಿ ನಿಧಾನವಾಗಿ ಎಡಗಾಲಿನ ಹೊರಗಡೆ ಬಳಸಿ ಇದನ್ನು ಈ ರೀತಿ ತಿರುಗಿಸ್ಬೇಕು. ಇದಕ್ಕೆ ವಕ್ರಾಸನ ಅಂತ ಕರೀತಾರೆ. ಇದು ನಿಮ್ಮ ಪ್ಯಾಂಕ್ರಿಯಾಸ್ ಮೇಲೆ ಹೆಚ್ಚು ಪ್ರಭಾವ ಬೀರ್ತದೆ, ಬೀಟಾ ಸೆಲ್ಗಳನ್ನು ರೀಚಾರ್ಜ್ ಮಾಡ್ತದೆ. ಪ್ಯಾಂಕ್ರಿಯಾಸ್ ಒಂದು ಫ್ಯಾಕ್ಟ್ರಿ, ಬೀಟಾ ಸೆಲ್ ಅಂತಕ್ಕಂಥ ಕೆಲಸಗಾರರು ಇನ್ಸುಲಿನ್ ಅಂತಕ್ಕಂಥ ಒಂದು ಪದಾರ್ಥವನ್ನು ಉತ್ಪಾದನೆ ಮಾಡ್ತಾರೆ. ಹಾಗಾಗಿ ಈ ಒಂದು ಆಸನ ಮಾಡೋದ್ರಿಂದ ಕೆಲಸಗಾರರು ಸ್ಟ್ರಾಂಗ್ ಆಗ್ತಾರೆ, ಉತ್ಪಾದನೆ ಜೋರಾಗ್ತದೆ. ರೈತ ಚೆನ್ನಾಗಿ ಕೆಲಸ ಮಾಡಿದ್ರೆ ತಾನೇ ಬೆಳೆ ಬರೋದು. ಅದಕ್ಕೆ ದುಡಿಯೋರ ಸಂಖ್ಯೆ ಇದ್ದಾಗ ಮಾತ್ರ ನಾವು ಮತ್ತೆ ಕಲ್ಯಾಣ ರಾಜ್ಯವನ್ನು ಕಟ್ಟಲಿಕ್ಕಾಗೋದು. ದುಡಿದೇ ಇರತಕ್ಕಂಥ ಹೇಡಿಗಳಿಂದ ಯಾವ ರಾಜ್ಯವು ಕೂಡ ಸುಭಿಕ್ಷೆಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾಯಕವೇ ಕೈಲಾಸ ನೋಡಿ, ಎಷ್ಟು ಅದ್ಭುತವಾಗಿದೆ ಈ ಮಂತ್ರ. ಜಗತ್ತಿನಲ್ಲಿರೋರು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಜಗತ್ತಿನಲ್ಲಿ ಕೊಲೆ, ಸುಲಿಗೆ, ಅನ್ಯಾಯ, ಅತ್ಯಾಚಾರ, ದರೋಡೆ ಯಾವುದೂ ಇರಲ್ಲ. ಎಲ್ಲವೂ ಕೂಡ ಮಂಗಲಮಯವಾಗಿರ್ತದೆ. ಸ್ವರ್ಗನೂ ಕೂಡ ನಾಚ್ತದೆ. ಸ್ವರ್ಗ ಬೇರೆ ಇಲ್ಲ, ಇಲ್ಲೇ ಸ್ವರ್ಗ, ಇಲ್ಲೇ ನರಕ. ಇದನ್ನು ನೋಡಿ ನಾವು ಸಾಯಬೇಕು. ಕಾಯಕವೇ ಕೈಲಾಸ, ಇದೊಂದು ಸಾಕು ನಮ್ಮ ಜೀವನದಲ್ಲಿ ಎಲ್ಲ ಹಂತದಲ್ಲೂ ಕೂಡ ನಮ್ಮನ್ನು ಸ್ವಸ್ಥವಾಗಿಡಲಿಕ್ಕೆ, ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ. ಯಾರು ಕೆಲಸ ಮಾಡ್ತಾರೆ ಅವ್ರು ಕಾಯಿಲೆ ಬರಲ್ಲ. ಯಾರು ಕೆಲಸ ಮಾಡ್ತಾರೆ, ಯಾರು ಶ್ರಮದಿಂದ ಇರ್ತಾರೆ ಅವರಿಗೆ ಮನಸ್ಸು ಸ್ವಚ್ಛವಾಗಿರ್ತದೆ. ಯಾರು ಶ್ರಮ ಪಡ್ತಾರೆ ಅವರು ಆರ್ಥಿಕವಾಗಿ ಸದೃಢವಾಗಿರ್ತಾರೆ. ಯಾರು ಶ್ರಮ ಪಡ್ತಾರೆ, ಯಾರು ಕೆಲಸ ಮಾಡ್ತಾರೆ ಅವರ ಮನಸ್ಸು ಶುದ್ಧವಾಗಿರ್ತದೆ. ಅದರ ಜೊತೆಗೆ ಶ್ರಮ ಅಂತಕ್ಕಂಥದ್ದು, ಕಾಯಕ ಅಂತಕ್ಕಂಥದ್ದು ನಿಷ್ಠೆಯಿಂದ ಇದ್ದರೆ, ನಿಷ್ಠೆಯಿಂದ ಇರೋದಕ್ಕೆ ಕಾಯಕ ಅಂತ ಕರೀತಾರೆ, ನಿಷ್ಠೆ ತಪ್ಪಿರೋದಕ್ಕೆ ಕರ್ಮ ಅಂತ ಕರೀತಾರೆ. ನಾವು ಕರ್ಮ ಮಾಡಬಾರ್ದು, ಕಾಯಕ ಮಾಡಬೇಕು. ಕಾಯಕ ಅಂತಕ್ಕಂಥದ್ದು ಅಪೇಕ್ಷೆ ಇಲ್ಲದೆ ಮಾಡ್ತಕ್ಕಂಥ ಕೆಲಸಕ್ಕೆ ಕಾಯಕ ಅಂತ ಕರೀತಾರೆ. ಅಪೇಕ್ಷೆ ಏನಾದರೂ ನಾವು ಬಯಸಿ ಕೆಲಸ ಮಾಡೋದಕ್ಕೆ ಅದಕ್ಕೆ ಕರ್ಮ ಅಂತ ಕರೀತಾರೆ. ಹಾಗಾಗಿ ನಾವು ಕಾಯಕವೇ ಕೈಲಾಸ ಅಂತಕ್ಕಂಥ ನೀತಿಯನ್ನು ಸರಿಯಾಗಿ ತಿಳ್ಕೊಂಡ್ರೆ ಎಲ್ಲ ಜಗತ್ತಿನಲ್ಲಿರ್ತಕ್ಕಂಥದ್ದೆಲ್ಲವೂ ಕೂಡ ಸ್ವಚ್ಛ ಆಗಿಬಿಡ್ತದೆ. ಮಲಿನತೆಯನ್ನು ತೊಳಿಲಿಕ್ಕೆ ನೋಡಿ, ವಿಶ್ವಗುರು ಬಸವಣ್ಣವ್ರು ಒಂದೇ ಒಂದು ಮಾತು, ಕಾಯಕವೇ ಕೈಲಾಸ. ಕಾಯಕವನ್ನು ನಾವು ಕೈಲಾಸ ರೂಪದಲ್ಲಿ ಕಂಡಾಗ ನಮ್ಮ ಶರೀರ ಏನಾಗ್ತದೆ, ದೇವಾಲಯ ಆಗ್ತದೆ. ನಮ್ಮ ಶರೀರ ಶಿವಾಲಯ ಆಗ್ತದೆ. ನಾನೀಗ ಮಾಡ್ತಾ ಇರತಕ್ಕಂಥ ಈ ಆಸನದ ಹೆಸರು ಮತ್ಸ್ಯೇಂದ್ರಾಸನ. ಇದು ಕೂಡ ನಮ್ಮ ಸಕ್ಕರೆ ಕಾಯಿಲೆಯನ್ನು ನಿವಾರಣೆ ಮಾಡಲಿಕ್ಕೆ ಅತಿ ಅದ್ಭುತವಾಗಿ ಸಹಾಯವನ್ನು ಮಾಡುತ್ತದೆ. ನಿಧಾನವಾಗಿ ವಾಪಸ್ ಬನ್ನಿ ನೋಡಿ. ಹೇಗೆ ಮಾಡಬೇಕಂದ್ರೆ ವಕ್ರಾಸನದ ರೀತಿಯಲ್ಲಿ ಇದನ್ನು ಕೂಡ ಮಾಡಬೇಕು. ಆದರೆ ಇದರಲ್ಲಿ ಒಂದು ಕಾಲು ಮಡಚ್ಕೋಬೇಕು ಆಗ್ತದೆ. ಈಗ ಬಲಗಾಲು ಮಡಚ್ಕೊಂಡಿದ್ದೀನಿ, ಎಡಗಾಲನ್ನ ಬಲಗಾಲನ್ನ ಹೊರಗಡೆ ಹಾಕಿದ್ದೀನಿ, ನಮ್ಮ ಎಡಗೈಯನ್ನು ಹಿಂದೆ ಇಟ್ಕೊಂಡಿದ್ದೀನಿ. ಎಡಗಾಲು ಮಡಚ್ಕೊಂಡಾಗ ಬಲಗೈಯನ್ನು ಮೇಲೆತ್ತಬೇಕು, ಬಲಗೈಯನ್ನು ಇತ್ತಿ ತಿರುಗಿಸಿ ನಿಮ್ಮ ಎಡಗಾಲ ಪಾದದ ಬೆರಳನ್ನು ಹಿಡಿಬೇಕು.
ಇದಕ್ಕೆ ವಕ್ರಾಸನ ಅಂತ ಕರೀತಾರೆ. ಹೊಟ್ಟೆ ತೆಳಗಿರಬೇಕು. ಹೊಟ್ಟೆ ಬಿರಿಯಂಗೆ ತಿಂದರೆ ಹೊಟ್ಟೆ ತೆಳಗಾಗಕ್ಕೆ ಸಾಧ್ಯ ಇಲ್ಲ. ಹೊಟ್ಟೆನ ಅರಿತು ಊಟ ಮಾಡಬೇಕು. ಹೊಟ್ಟೆ ಬಿರಿಯೋ ಥರ ಯಾವತ್ತೂ ಊಟ ಮಾಡಬಾರ್ದು, ಪ್ರಸಾದ ಅಂತ ಹೇಳ್ತಾರೆ ಅದಕ್ಕೆ. ಈ ಮತ್ಸ್ಯೇಂದ್ರಾಸನವು ಕೂಡ ಸಕ್ಕರೆ ಕಾಯಿಲೆ ನಿವಾರಣೆಗೆ ಬಹಳ ಒಂದು ಸಹಾಯವನ್ನು ಮಾಡ್ತದೆ. ಇದಾದಮೇಲೆ ಪಶ್ಚಿಮೋತ್ಥಾನಾಸನ, ನಿಧಾನವಾಗಿ ಎರಡು ಕೈಗಳನ್ನು ಅಗಲ ಮಾಡ್ಕೊಳ್ಳಿ, ನಿಧಾನವಾಗಿ ಉಸಿರು ಬಿಡ್ತಾ ಮುಂದೆ ತನ್ನಿ, ನಿಧಾನ ಎರಡು ಪಾದದ ಬೆರಳುಗಳನ್ನು ಹಿಡ್ಕೊಳ್ಳಿ, ಉಸಿರನ್ನು ಬಿಡ್ತಾ ಸಂಪೂರ್ಣವಾಗಿ ನಿಮ್ಮ ಹಣೆಯನ್ನು ಮೊಣಕಾಲಿಗೆ ಸ್ಪರ್ಶ ಮಾಡಿ, ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ. ಇಲ್ಲೇ ಒಂದು ಸ್ವಲ್ಪ ಸ್ಟೇ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅಷ್ಟು ಒಂದು 10 ಬಾರಿ ನೀವೇನು ಮಾಡಬೇಕು, ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಬೇಕು. ವಾಪಸ್ ಇದಕ್ಕೆ ಪಶ್ಚಿಮೋತ್ಥಾನಾಸನ ಅಂತ ಕರೀತಾರೆ. ಇದು ಕೂಡ ಸಕ್ಕರೆ ಕಾಯಿಲೆ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಬಹಳ ಸಹಾಯ ಮಾಡ್ತದೆ. ಇದನ್ನು ಕನಿಷ್ಠ ಪಕ್ಷ 3-5 ಮಾಡಬೇಕು. ಇದಾದಮೇಲೆ ನೆಕ್ಸ್ಟ್ ಸಕ್ಕರೆ ಕಾಯಿಲೆನ ನಿವಾರಣೆ ಮಾಡಲಿಕ್ಕೆ ಇರತಕ್ಕಂಥ ಆಸನ ಮಂಡೂಕಾಸನ. ಈ ರೀತಿ ನೀವು ವಜ್ರಾಸನಕ್ಕೆ ಕೂತು ಮಾಡಲಿಕ್ಕೆ ಆಗದಿದ್ದರೆ, ನಿನ್ನಿನ ಕಾರ್ಯಕ್ರಮದಲ್ಲಿ ನಾನು ಏನು ಹೇಳ್ಕೊಟ್ಟಿದ್ದೀನಿ, ಚೇರ್ ಮೇಲೆ ಕೂತ್ಕೊಂಡು ಮಂಡೂಕಾಸನ ಮಾಡಲಿಕ್ಕೆ ಹೇಳಿದ್ದೀನಿ, ಹಾಗೂ ಕೂಡ ಮಾಡಬಾರ್ದು. ಒಟ್ಟಿನಲ್ಲಿ ಮಾಡ್ಬೋದು. ಒಟ್ಟಿನಲ್ಲಿ ಆಸನ ಮುಖ್ಯ, ಆಸನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ನೇರವಾಗಿ ಇರ್ತ ಇಟ್ಕೋಬೇಕು, ಉಸಿರು ತೆಗೆದುಕೋಬೇಕು. ಉಸಿರನ್ನು ಬಿಡ್ತಾ ನಿಧಾನವಾಗಿ ನಿಮ್ಮ ತಲೆಯನ್ನು ಹಣೆಯನ್ನು ನೆಲಕ್ಕೆ ಸ್ಪರ್ಶ ಮಾಡಬೇಕು. ಹೀಗೆ ಉಸಿರು ಬಿಡ್ತಾ ಮುಂದೆ ಬಾಗಬೇಕು, ಉಸಿರು ತೆಗೆದುಕೊಳ್ತಾ ವಾಪಸ್ ಬರಬೇಕು. ಇದಕ್ಕೆ ಮಂಡೂಕಾಸನ ಅಂತ ಕರೀತಾರೆ. ಈ ಮಂಡೂಕಾಸನ ಮಾಡೋದ್ರಿಂದ ನಿಮ್ಮ ಪ್ಯಾಂಕ್ರಿಯಾಸ್ ರೀಆಕ್ಟಿವೇಟ್ ಆಗ್ತದೆ. ಇದನ್ನು ನೀವು 20 ಮಾಡಬೇಕು. ಅಂದರೆ 20 ಮಾಡಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ, 3 ಬೇಕಾಗುತ್ತೆ. 3-5 ಈ ಒಂದು ಮಂಡೂಕಾಸನ ಮಾಡಿದ ಮೇಲೆ ನೆಕ್ಸ್ಟು ಈ ರೀತಿ ಮಲ್ಕೋಬೇಕು. ಮಲ್ಕೊಂಡು ನಿಧಾನವಾಗಿ ಎರಡು ಕೈಗಳ ಹಿಂದೆ ತೆಗೆದುಕೊಂಡು ಹೋಗಬೇಕು. ಉಸಿರು ಬಿಡ್ತಾ ನಿಮ್ಮ ಕಾಲನ್ನು ಮೇಲೆತ್ತಿ ಮೊಣಕಾಲಿಗೆ ಮೂಗು ಸ್ಪರ್ಶ ಮಾಡಬೇಕು. ಪವನ ಮುಕ್ತಾಸನ ಅಂತ ಕರೀತಾರೆ. ನಿಮ್ಮಲ್ಲಿ ಸಮಾನವಾಯು, ಅಪಾನವಾಯು, ಪ್ರಾಣವಾಯು ಕ್ರಿಯಾಶೀಲವಾಗ್ತವೆ. ಈ 3 ವಾಯುಗಳು ಕ್ರಿಯಾಶೀಲವಾದವು ಅಂದರೆ ನಿಮ್ಮಲ್ಲಿ ಸಕ್ಕರೆ ಕಾಯಿಲೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ದೀರ್ಘವಾಗಿ ಉಸಿರು ತೆಗೆದುಕೋಬೇಕು, ನಿಧಾನವಾಗಿ ಉಸಿರನ್ನ ಬಿಡಬೇಕು. ಇದನ್ನು ಕನಿಷ್ಠ ಪಕ್ಷ 100 ಮಾಡಬೇಕು. 1 ವಾಪಸ್, 2 ವಾಪಸ್, ಈ ರೀತಿ 100 ಇದಾದಮೇಲೆ ಎರಡೂ ಕಾಲಿಂದ 50 1, 2, 3 ಈ ರೀತಿ 50 ಮಾಡಬೇಕು. ಈ ಪವನ ಮುಕ್ತಾಸನ ಮಾಡಿದ ನಂತರ ನೀವು ನೆಕ್ಸ್ಟ್ ಯಾವ ಆಸನ ಮಾಡಬೇಕು ಅಂತ ಹೇಳಿದ್ರೆ, ಸಕ್ಕರೆ ಕಾಯಿಲೆನ ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಸರ್ವ ಅಂಗ ಆಸನ. ಈ ಆಸನವನ್ನು ಮಾಡೋದು ಹೇಗೆ ನೋಡಿ. ನಿಧಾನವಾಗಿ ನಿಮ್ಮ ಕಾಲುಗಳನ್ನು ಮೇಲೆತ್ತಬೇಕು 90°. ಈ ಆಸನದ ಹೆಸರೇನು, ಸರ್ವ ಅಂಗ ಆಸನ. ಅಂದರೆ ಸರ್ವ ಅಂಗಾಂಗಗಳ ಕ್ರಿಯಾಶೀಲತೆಯನ್ನು ಹೆಚ್ಚಿಸಲಿಕ್ಕೆ ಇರತಕ್ಕಂಥ ಆಸನ. ಮಾಡಲಿಕ್ಕಾದರೆ ಈ ಸರ್ವಾಂಗಾಸನ ಮಾಡಿ, ಇಲ್ಲಾಂದರೆ ಏನು ಮಾಡ್ಬೋದು, ಅರ್ಧ ಹಲಾಸನವನ್ನು ಮಾಡ್ಬೋದು. ಇಷ್ಟು. ಈ ಥರ ನಿಮ್ಮ ಕಾಲು ನಿಲ್ಲಿಸ್ಲಿಕ್ಕಾಗಿಲ್ಲ ಅಂದರೆ ಕೆಳಗಡೆ ಹಿಂದೆ ಸ್ವಲ್ಪ ಗೋಡೆ ಸಪೋರ್ಟ್ ತಗೋಬೇಕು. ಹಲಾಸನ, ಪೂರ್ತಿ ಹಲಾಸನ, ಇದು ಕೂಡ ಎಷ್ಟು ಸಾಧ್ಯ ಆಗುತ್ತಷ್ಟು ಪ್ರಯತ್ನ ಮಾಡಿ. ಹೊಟ್ಟೆ ಭಾಗವನ್ನು ಗಮನಿಸ್ತಾ ಹೋಗಿ, ಒಂದು 10 ಅಲ್ಲೇ ಇರಬೇಕು. ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡ್ತಾ ಈ ಆಸನವನ್ನು 5 ಮಾಡಬೇಕು. 10 ಅದೇ ರೀತಿ 5 ಅಂದರೆ ಎಷ್ಟಾಯಿತು, 50 ಒಂದ್ಸಲ ತೆಗೆದುಕೊಂಡು ಹೋದಾಗ 10 ಹೋಲ್ಡ್ ಮಾಡಬೇಕು. ಈಗ ನಿಧಾನವಾಗಿ ಕಲ್ಲನ್ನ ಕೆಳಗಡೆ ತೆಗೆದುಕೊಂಬರೋಣ. ಭುಜಂಗಾಸನ ಮೊದಲು 1, 2 ವಾಪಸ್. ಈ ರೀತಿಯಾಗಿ ನೀವು ಸರಿ ಮಾಡಬೇಕು ಅಂತ ಹೇಳಿದ್ರೆ 50 ಮಾಡಬೇಕು. ಇದಾದಮೇಲೆ ಧನುರಾಸನ, ಎರಡು ಕಾಲುಗಳನ್ನ ಎತ್ತಿ ಹಿಡ್ಕೊಳ್ಳಿ,
ವಾಪಸ್. ಇದನ್ನು ಕನಿಷ್ಠ ಪಕ್ಷ ನೀವು ಎಷ್ಟು ಬಾರಿ ಮಾಡಬೇಕು ಅಂತ ಹೇಳಿದರೆ 20 ಬಾರಿ ಮಾಡಬೇಕು. ಉಸಿರು ತೆಗೆದುಕೊಳ್ತ ಮೇಲೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮೇಲೆ ಹೋಲ್ಡ್ ಮಾಡಬೇಕು. ವಾಪಸ್ ಇದಕ್ಕೆ ಧನುರಾಸನ ಅಂತ ಕರೀತಾರೆ. ಇದಾದಮೇಲೆ ಶಲಭಾಸನದ ಮೂರು ವೇರಿಯೇಷನ್ಗಳು. ಮೊದಲನೇ ವೇರಿಯೇಷನ್, ಎರಡು ಕೈಗಳ ಮುಷ್ಟಿ ಮಾಡಿ ತೊಡೆ ಕೆಳಗಡೆ ಇಟ್ಕೋಬೇಕು, ಕಾಲು ಮೇಲೆ ಎತ್ತಬೇಕು, 10 ಸೆಕೆಂಡ್ ಹೋಲ್ಡ್ ಮಾಡಬೇಕು, ವಾಪಸ್ ಬರಬೇಕು, ಮತ್ತೆ ಮೇಲೆ ಎತ್ತಬೇಕು, 10 ಸೆಕೆಂಡ್ ಅಲ್ಲೇ ನಿಂತ್ಕೋಬೇಕು, ವಾಪಸ್ ಬನ್ನಿ. ಹೀಗೆ ಶಲಭಾಸನದ ಮೊದಲನೇ ವೇರಿಯೇಷನ್, ಇದಾದಮೇಲೆ ಶಲಭಾಸನದ ಎರಡನೇ ವೇರಿಯೇಷನ್. ವಾಪಸ್ ಉಸಿರು ತೆಗೆದುಕೊಳ್ತ ಮೇಲೆ ಉಸಿರು ಬಿಡ್ತಾ ಕೆಳಗೆ. ಇದು ಶಲಭಾಸನದ ಮತ್ತೊಂದು ವೇರಿಯೇಷನ್ ಆಯಿತು. ಇನ್ನು ಶಲಭಾಸನದ ಮೂರನೇ ವೇರಿಯೇಷನ್, ಬಲಗೈ ಸೊಂಟದ ಮೇಲೆ, ಎಡಗೈ ಮತ್ತು ಬಲಗಾಲ ಮೇಲೆ, ಈ ರೀತಿಯಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಒಂದು ಸರಿ ಎತ್ತಿದ ಮೇಲೆ ಕನಿಷ್ಠ ಪಕ್ಷ 10 ಸೆಕೆಂಡ್ ಹೋಲ್ಡ್ ಮಾಡಬೇಕು. ಹೊಟ್ಟೆ ಮೇಲೆ ಜಾಸ್ತಿ ಭಾರ ಬೀಳಬೇಕು, ಕೈ ನೇರವಾಗಿರಬೇಕು, ಕಾಲು ನೇರವಾಗಿರಬೇಕು, ದೃಷ್ಟಿ ಮುಂದೆ. ವಾಪಸ್ ಈ ಆಸನಗಳ ನಂತರ ಕೊನೆಯದಾಗಿ ಮಕರ ಆಸನ. ಹೊಟ್ಟೆ ಭಾಗವನ್ನು ಗಮನಿಸಿ, ನಾಭಿ ಕೇಂದ್ರವನ್ನು ಗಮನಿಸ್ತಾ ಹೋಗಿ. ಎದೆ ಮೇಲಿರಬೇಕು, ಹೊಟ್ಟೆ ಮಾತ್ರ ನೆಲಕ್ಕೆ ಸ್ಪರ್ಶ ಆಗಬೇಕು. ಈ ರೀತಿ ದೀರ್ಘ ಶ್ವಾಸ ಪ್ರಶ್ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿ. 5 ನಿಮಿಷ ಇದೇ ರೀತಿ ಮಾಡಿದ್ಮೇಲೆ ನಿಮ್ಮ ಹೊಟ್ಟೆಯನ್ನು ಗಮನಿಸ್ತಾ ಸುಮ್ಮನೆ ಉಸಿರಾಟವನ್ನು ಗಮನಿಸ್ತಾ 1-5 ನಿಮಿಷ ಮತ್ತೆ ಮಲ್ಕೋಬೇಕು. ಅದೇ ರೀತಿ 5 ನಿಮಿಷ ಈ ರೀತಿ ಶ್ವಾಸ ಪ್ರಶ್ವಾಸವನ್ನು ಮಾಡಬೇಕು. 5 ನಿಮಿಷ ಆದಮೇಲೆ ಈ ರೀತಿ ಸಹಜ ಶ್ವಾಸ ಪ್ರಶ್ವಾಸ. ಎರಡು ಕಾಲು ಜೋಡಿಸ್ಕೊಳ್ಳಿ, ಕೈಗಲ ಮಾಡ್ಕೊಳ್ಳಿ, ಒಂದೇ ಕೆನ್ನೆ ಮೇಲೆ ಮುಳುಗಿ, ಹೀಗೆ ಎಡಕ್ಕೆ ಬಲಕ್ಕೆ ಸ್ವಲ್ಪ ಸಮಯ, ಒಂದು 20-30 ಸೆಕೆಂಡ್ ವಿಶ್ರಾಂತಿ ಮಾಡಿದ್ಮೇಲೆ ನಿಧಾನವಾಗಿ ತಿರುಗಿ ಮೇಲೆ ಹೇಳಿ. ಇವಿಷ್ಟು ನೀವು ಸಕ್ಕರೆ ಕಾಯಿಲೆಗೆ ಮಾಡಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಆಸನಗಳು. ಈ ಆಸನಗಳನ್ನ ಮಾಡಿದ ನಂತರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ, ಭಸ್ತ್ರಿಕಾ, ಕಪಾಲಭಾತಿ, ನಾಡಿ ಶೋಧನ, ಅಗ್ನಿಸಾರ, ನೌಲಿ, ಮತ್ತು ಈ ಒಂದು ಭ್ರಾಮರಿ ಪ್ರಾಣಾಯಾಮ, ಶೀತಲಿ ಶೀತಕಾರಿ ಪ್ರಾಣಾಯಾಮ, ಇವಿಷ್ಟು ಮಾಡಬೇಕಾಗ್ತದೆ. ಅಗ್ನಿಸಾರ, ನೌಲಿ, ಮೂಲಬಂಧ, ಅಗ್ನಿಸಾರ, ನೌಲಿ, ಮೂಲಬಂಧ, ಮತ್ತು ಶೀತಲಿ ಶೀತಕಾರಿ, ಇವಿಷ್ಟೆಲ್ಲ ನೀವು ಅಭ್ಯಾಸ ಮಾಡಿದರೆ ನಿಮ್ಮ ಸಕ್ಕರೆ ಕಾಯಿಲೆ ಹೇಳ ಹೆಸರಿಲ್ಲದಂತೆ ವಾಸಿಯಾಗುತ್ತೆ. ಹಾಗಿದ್ರೆ ಯಾವ್ಯಾವ ಪ್ರಾಣಾಯಾಮ ಎಷ್ಟೆಷ್ಟು ಹೊತ್ತು ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಮೊದಲನೇದಾಗಿ ಭಸ್ತ್ರಿಕಾ ಮಾಡಲಿಕ್ಕಾಗಿ ನೀವು ವಜ್ರಾಸನದಲ್ಲಿ ಕುತ್ಕೋಬೇಕು. ವಜ್ರಾಸನದಲ್ಲಿ ಕುತ್ಕೊಂಡು ಭಸ್ತ್ರಿಕಾ ಮಾಡಿದ್ರೆ ನಿಮಗೆ ಹೆಚ್ಚು ಲಾಭ ಸಿಗ್ತದೆ. ಈ ರೀತಿ ಕುತ್ಕೊಂಡ್ಮೇಲೆ ನಾಸಿಕಾಗ್ರಗಳನ್ನು ಪರೀಕ್ಷೆ ಮಾಡ್ಕೊಳ್ಬೇಕು. ನಾನು ಸುಮಾರು ಜನ ಏನು ಹೇಳ್ತಾರೆ ಅಂದರೆ, ಬಿ ಪಿ ಸಮಸ್ಯೆ ಬರ್ತಾ ಇದೆ ನನಗೆ ಭಸ್ತ್ರಿಕಾ ಮಾಡಿದ ಮೇಲೆ ಅಂತ ಹೇಳ್ತಾರೆ.
ಯಾಕೆ ಬರ್ತಾ ಇದೆ ಅಂತೇಳಿದ್ರೆ ತಪ್ಪು ತಪ್ಪಾಗಿ ಮಾಡ್ತಾ ಇರ್ತೀರಾ. ಅದಕ್ಕೆ ನಿಮಗೇನಾದ್ರು ಸಂದೇಹಗಳಿದ್ದರೆ ಬರೀ ಟಿ ವಿ ನೋಡಿಕೊಂಡೇ ಮಾಡಬೇಡಿ. ನಮ್ಮನ್ನು ಸಂಪರ್ಕ ಮಾಡಿ ನಮ್ಮ ಆಶ್ರಮದಲ್ಲಿ ಬಂದು 1 ಗಂಟೆ 2 ಗಂಟೆ ತರಬೇತಿ ತೆಗೆದುಕೊಂಡು ಹೋಗಿ ನೀವು ಮತ್ತೆ ಅಭ್ಯಾಸವನ್ನು ಮುಂದುವರೆಸಿದ್ರೆ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಯಾಕಂದರೆ ಪ್ರಾಣಾಯಾಮ ಸರಿಯಾಗಿ ಮಾಡಿದ್ರೆ ಪ್ರಾಣಾಯಾಮ ಆಗ್ತದೆ, ಸರಿ ತಪ್ಪಿದರೆ ಪ್ರಾಣಕ್ಕೆ ಯಮ ಆಗುತ್ತೆ. ಹಾಗಾಗಿ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಹೋಗಿ ಮತ್ತೊಂದು ಸಮಸ್ಯೆಗಳನ್ನು ಮೈ ಮೇಲೆ ಅಳ್ಕೊಳ್ಬೇಡಿ. ನಿಮಗೇನಾದರೂ ಸಂದೇಹಗಳಿದ್ದರೆ, ನಿಮಗೇನಾದರೂ ಡೌಟ್ಗಳಿದ್ದರೆ ನಮಗೆ ಸಂಪರ್ಕ ಮಾಡಿ ನಮ್ಮ ಆಶ್ರಮಕ್ಕೆ ಬನ್ನಿ. ಸುಮಾರು ಜನ ಫೋನ್ ಮಾಡಿ ಫೋನಲ್ಲೇ ಕೇಳ್ತಾರೆ ಗುರುಗಳು ಅದನ್ನು ಹೆಂಗೆ ಮಾಡಬೇಕು ಇದನ್ನು ಹೆಂಗೆ ಮಾಡಬೇಕಂತ. ಅವ್ರೇನು ತಿಳ್ಕೊತಾರೆ, ಫೋನಲ್ಲಿ ಹೇಳಲಿಕ್ಕೆ ಆಗಲ್ವೇನೋ ಅವರಿಗೆ, ಫೋನಲ್ಲಿ ಹೇಳಿದರೆ ಏನೋ ನಮಗೆ ಸಮಸ್ಯೆ ವಾಸಿ ಆಗ್ಬೋದು ಅಂತಕ್ಕಂಥ ಆಸೆಯಿಂದ ಮಾಡಿರ್ತಾರೆ. ಆದರೆ ನಾವು ಫೋನಲ್ಲಿ ಯಾವುದನ್ನು ಹೇಳಲ್ಲ, ಯಾಕಂದರೆ ನಾವು ಫೋನಲ್ಲಿ ಒಂದು ಹೇಳಿದ್ರೆ ನೀವು ಅದಕ್ಕೆ ಇನ್ನೂ ಏನೋ ಒಂದು ಮಾಡಿಕೊಂಡು ಅನಾಹುತಗಳು ಮಾಡ್ಕೊಳ್ತಕ್ಕಂಥದ್ದು ಜಾಸ್ತಿ ಇದೆ. ಹಾಗಾಗಿ ನಿಮ್ಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನೇರವಾಗಿ ಸಂಪರ್ಕ ಮಾಡಿದ್ರೆ ಶಾಶ್ವತ ಪರಿಹಾರ, ಸಂಪೂರ್ಣವಾಗಿರ್ತಕ್ಕಂಥ ಶಾಶ್ವತ ಪರಿಹಾರ ನಿಮಗೆ ಶತಸಿದ್ಧ ಅಂತಕ್ಕಂಥದ್ದನ್ನು ಯಾವತ್ತೂ ಮರಿಬೇಡಿ. ಈಗ ಅದಕ್ಕೆ ನಾನು ಹೇಳ್ತಾ ಇರತಕ್ಕಂಥದ್ದು, ಮೊದಲು ಚೆಕ್ ಮಾಡ್ಕೊಳ್ತಕ್ಕಂಥದ್ದು ಏನಂದರೆ, ನಾಭಿಯಲ್ಲಿ ಮುಖ್ಯವಾಗಿ ಒಂದು ಶಕ್ತಿ ಇರ್ತದೆ, ಅದನ್ನು ಆ್ಯಕ್ಟಿವ್ ಮಾಡ್ಕೊಳ್ಳಿಕ್ಕಾಗಿ ಎರಡೂ ಒಂದು ನಾಸಿಕಾಗ್ರಗಳನ್ನು ನಾವು ಆ್ಯಕ್ಟಿವ್ ಮಾಡ್ಕೊಳ್ಬೇಕು. ಅದಕ್ಕಾಗಿ ಒಂದು ಹೆಚ್ಚು ಒಂದು ಕಡಿಮೆ ಇರ್ತದಲ್ಲ, ಯಾವುದು ಕಡಿಮೆ ಇರ್ತದೆ ಅದನ್ನು ಓಪನ್ ಮಾಡಿ, ಯಾವುದು ಹೆಚ್ಚು ಇರ್ತದೆ ಅದನ್ನು ಕ್ಲೋಸ್ ಮಾಡಿ ಮೊದಲು ಒಂದೇ ಕಡೆಗೆ ಭಸ್ತ್ರಿಕೆ ಮಾಡಬೇಕು. ಹೀಗೆ 21 ಬಾರಿ ಅಭ್ಯಾಸ ಮಾಡಬೇಕು. 1 ಬಾರಿ ಉಸಿರನ್ನು ತೆಗೆದುಕೊಂಡು, 1 ಬಾರಿ ಉಸಿರನ್ನು ಬಿಟ್ಟಾಗ ಅದು 1 ಆಗುತ್ತೆ, 1 ಬಾರಿ ತೆಗೆದುಕೊಂಡು ಬಿಟ್ಟರೆ 2 ಆಗುತ್ತೆ. ಅದೇ ರೀತಿ 21 ಬಾರಿ ನೀವು ಈ ರೀತಿ ಅಭ್ಯಾಸವನ್ನು ಮಾಡಿದ ಮೇಲೆ ನೀವು ಏನು ಮಾಡಬೇಕು, 2 ಕೈಗಳಿಂದ ಶುರು ಮಾಡಬೇಕು. ಅಂದರೆ ಬ್ಲಾಕ್ ಇರತಕ್ಕಂಥ ನಾಸಿಕಾಗರ ಸರಾಗವಾದ ಮೇಲೆ 2 ಕಡೆಯಿಂದ ಅಭ್ಯಾಸ ಮುಂದುವರಿಸಬೇಕು. ಹೀಗೆ 21 ಬಾರಿ ಮಾಡಿದ ಮೇಲೆ ಉಸಿರು ತೆಗೆದುಕೊಳ್ಳೋದು, ಉಸಿರನ್ನ ಒಳಗಡೆ ಹೋಲ್ಡ್ ಮಾಡಬೇಕು. ಬಿ ಪಿ ಸಮಸ್ಯೆ, ಹೃದಯ ಸಮಸ್ಯೆ ಇರತಕ್ಕಂಥವ್ರು ಹೆಚ್ಚು ಹೋಲ್ಡ್ ಮಾಡಬಾರ್ದು. ಕೇವಲ ಸಕ್ಕರೆ ಕಾಯಿಲೆ ಇದ್ದರೆ ಇನ್ನೂ ಜಾಸ್ತಿ ಹೋಲ್ಡ್ ಮಾಡ್ಬೋದು, ಹೋಲ್ಡ್ ಮಾಡಿ ಸ್ವಲ್ಪ ಟೈಟ್ ಮಾಡಬೇಕು. ಬಿ ಪಿ ಮತ್ತು ಹೃದಯ ಸಮಸ್ಯೆ ಇದ್ದರೆ ಸ್ವಲ್ಪ ನಿಧಾನವಾಗಿ ಉಸಿರು ತೆಗೆದುಕೊಂಡು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ನಿಧಾನ ಹೋಲ್ಡ್ ಮಾಡಬೇಕು. ಇಲ್ಲದೇ ಇದ್ದರೆ ಮಾಡದೇ ಇದ್ರೂ ನಡೀತದೆ, ನಿಮ್ಮ ಕಂಡೀಷನ್ ಮೇಲೆ ಅದು. ಆದರೆ ಬರೀ ಸಕ್ಕರೆ ಕಾಯಿಲೆ ಇದೆ ಅಂತೇಳಿದರೆ ಸ್ವಲ್ಪ ಗಟ್ಟಿ ಮಾಡೋದು, ವಿಶ್ರಾಂತಿ, ಉಸಿರು ಅಂತರ್ಕುಂಭಕದಲ್ಲಿರ್ತದೆ. ಈ ರೀತಿ ಮಾಡ್ತಾ ಹೋದರೆ ನಿಮ್ಮ ಶ್ವಾಸಕೋಶ ಶುದ್ಧೀಕರಣ ಆಗ್ತದೆ. ಯಾಕಂದರೆ ನಮ್ಮ ಶ್ವಾಸಕೋಶಕ್ಕೆ 4 ಲೀಟ್ರ್ಗಿಂತ ಹೆಚ್ಚು ಶ್ವಾಸವನ್ನು ತೆಗೆದುಕೊಳ್ತಕ್ಕಂಥ ಶಕ್ತಿ ಇದ್ದಾಗಲೂ ಕೂಡ ನಾವು ಅಷ್ಟು ಪ್ರಮಾಣದಲ್ಲಿ ಶ್ವಾಸವನ್ನು ತೆಗೆದುಕೊಳ್ಳದೇ ಇರತಕ್ಕಂಥದ್ರಿಂದ ಶರೀರದಲ್ಲಿ ಆಕ್ಸಿಜನ್ನ ಕೊರತೆ ಉಂಟಾಗಿ ಶರೀರಕ್ಕೆ ಡಿಸಾರ್ಡರ್ಗಳು, ಡಿಸೀಸ್ಗಳು ಆವರಿಸಿಕೊಳ್ತಾ ಇದ್ದಾವೆ. ಹಾಗಾಗಿ ಶ್ವಾಸದಿಂದ ನಮ್ಮ ಉಸಿರಿನಿಂದ ನಮ್ಮ ಜೀವನ, ಆ ಶ್ವಾಸವೇ ನಮ್ಮಲ್ಲಿ ಸರಿಯಾಗಿಲ್ಲ ಅಂತ ಹೇಳಿದರೆ ನಮ್ಮ ಜೀವನ ಕೂಡ ಸರಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಸರಿಯಾಗಿ ತಿಳ್ಕೋಬೇಕಾಗ್ತದೆ. ಈ ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದ್ರಿಂದ ಶ್ವಾಸಕೋಶದ ಶುದ್ಧೀಕರಣದ ಜೊತೆಗೆ ಶರೀರದಲ್ಲಿ ಶಕ್ತಿಯ ಸಂಚಾರವೂ ಕೂಡ ಜಾಸ್ತಿಯಾಗಿ ಮನುಷ್ಯನ ಶರೀರ ಸಂಪೂರ್ಣವಾಗಿ ಕ್ರಿಯಾಶೀಲವಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿದರೂ ಕೂಡ ನಿಮಗೆ ಯಾವುದು ಕುಂದುಕೊರತೆಗಳು, ಒಂದು ಆಯಾಸ ಯಾವುದು ಅನಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾವಾಗ ಭಸ್ತ್ರಿಕಾ ಸರಿಯಾಗಿ ಮಾಡಿದಾಗ. ಇದಾದಮೇಲೆ ನೆಕ್ಸ್ಟು ಕಪಾಲಭಾತಿ. ಕಪಾಲಭಾತಿನ ಅಪಾನ ಮುದ್ರೆಯಲ್ಲಿ ಮಾಡಬೇಕು. ಮಧ್ಯದ ಬೆರಳು ಉಂಗುರು ಬೆರಳನ್ನು ಜೋಡಿಸ್ಕೊಂಡು ನೇರವಾಗಿ ಕುತ್ಕೋಬೇಕು. ಸಾಧ್ಯ ಆದರೆ ವಜ್ರಾಸನದಲ್ಲಿ ಕುತ್ಕೊಳ್ಳಿ, ಆಗದೇ ಇದ್ದರೆ ನೀವು ಸಿದ್ಧಾಸನ, ಸುಖಾಸನ ಯಾವುದಾದ್ರೂ ಒಂದು ಆಸನದಲ್ಲಿ ಕುಳಿತುಕೊಳ್ಬೋದು. ಈ ರೀತಿ ಕುತ್ಕೋಬೋದು, ಯಾಕಂದರೆ ವಜ್ರಾಸನದಲ್ಲಿ ಜಾಸ್ತಿ ಕೂರ್ಲಿಕ್ಕಾಗಲ್ಲ ಕೆಲವು ಜನರಿಗೆ. ಸಾಧ್ಯ ಆದರೆ ವಜ್ರಾಸನದಲ್ಲಿ ಕುತ್ಕೊಳ್ಳಿ, ಆಗದೇ ಇದ್ರೆ ಈ ರೀತಿ ಕುತ್ಕೊಳ್ಳಿ. ಆದರೆ ಈ ರೀತಿ ಕುತ್ಕೋಬೇಕಾದ್ರೆ ಹಿಂದೆ ಏನಾದರೂ ಸ್ವಲ್ಪ ಕೆಳಗಡೆ ಇಟ್ಕೊಂಡು ಕುತ್ಕೋಬೇಕು, ಅಂದರೆ ಬಾಡಿ ನೇರ ಆಗ್ತದೆ. ಈ ರೀತಿ ನೇರವಾಗಿ ಕುತ್ಕೊಂಡು ಮುಖದಲ್ಲಿ ಪ್ರಸನ್ನತೆ ಇರಲಿ, ನಗ್ತಾ ನಗ್ತಾ ಇರಬೇಕು ನೋಡಿ, ಹೊಟ್ಟೆ ಹೇಗೆ ಮೂಮೆಂಟ್ ಆಗ್ತದೆ ಅಂತ. ಮಲಗಿರುವ ಪ್ಯಾಂಕ್ರಿಯಾಸನ ಮತ್ತೆ ಎಬ್ಬಿಸ್ತದೆ ಕಪಾಲಭಾತಿ. ಈ ರೀತಿ ಕಪಾಲಭಾತಿನ ಅಪಾನ ಮುದ್ರೆಯಲ್ಲಿ ಮಾಡಿ ನೆಕ್ಸ್ಟ್ ಪ್ರಾಣ ಮುದ್ರೆಯಲ್ಲಿ ಮಾಡಬೇಕು. ಪ್ರಾಣ ಮುದ್ರೆ ಅಂದರೆ ಕಿರುಬೆರಳು ಮತ್ತು ಉಂಗುರು ಬೆರಳು, 2 ಕೈಯಲ್ಲಿ ಕಿರುಬೆರಳು ಉಂಗುರು ಬೆರಳನ್ನು ಈ ರೀತಿ ಮುದ್ರೆ ಮಾಡ್ಕೋಬೇಕು. ಇದಕ್ಕೆ ಯಾವ ಮುದ್ರೆ ಅಂತ ಕರೀತಾರೆ,
ಪ್ರಾಣ ಮುದ್ರೆ ಅಂತ ಕರೀತಾರೆ. ಎರಡು ಬೆಳೆನ ರೀತಿ ಇಟ್ಕೊಂಡು ನೀವೇನು ಮಾಡಬೇಕು, ಕೈಗಳನ್ನು ತೊಡೆ ಮೇಲೆ ಇಟ್ಕೋಬೇಕು. ಈ ಮುದ್ರೆ ಪ್ರಾಣ ಮುದ್ರೆ, ಮೊದಲು ಅಪಾನ ಮುದ್ರೆ, ಎರಡನೇದು ಪ್ರಾಣ ಮುದ್ರೆ, ಮೂರನೇದು ಬಹಳ ಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಮುದ್ರೆ ಯಾವುದಂತ ಹೇಳಿದ್ರೆ, ನಿಮ್ಮ ಈ ಒಂದು ಸಂಪೂರ್ಣವಾಗಿ ಸಕ್ಕರೆ ಕಾಯಿಲೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ಅತಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬಲಿಕ್ಕೆ ಇರತಕ್ಕಂಥ ಮುದ್ರೆ ಹೃದಯ ಮುದ್ರೆ. ಹೃದಯ ಮುದ್ರೆ ಅಂದರೆ ಈ ಒಂದು ತೋರ್ಬೆಳನ್ನು ಮಡಚ್ಕೋಬೇಕು, ಮಧ್ಯದ ಬೆರಳು ಮತ್ತು ಉಂಗುರ ಬೆರಳನ್ನು ಸರಿಯಾಗಿ ಈ ರೀತಿ ಸ್ಪರ್ಶ ಮಾಡ್ಕೋಬೇಕು. ಯಾಕೆಂದರೆ ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗೆ ಬಹಳ ಮುಖ್ಯವಾಗಿ ಹೃದಯದ ಕಾರ್ಯಕ್ಷಮತೆ ವೀಕ್ ಆಗ್ತಾ ಬರ್ತದೆ. ಅದಕ್ಕೆ ಹೃದಯ ಮುದ್ರೆ ಮಾಡಿಕೊಂಡಾಗ ನಿಮ್ಮ ಹೃದಯ ಕಾರ್ಯಕ್ಷಮತೆ ಹೆಚ್ಚಾಗ್ತಾ ಹೋಗ್ತದೆ. ಹೃದಯ ಮುದ್ರೆ ಮಾಡಿಕೊಂಡಾಗ ಸಕ್ಕರೆಯ ಪ್ರಮಾಣ ಏನಾಗ್ತದೆ, ಸಂಪೂರ್ಣವಾಗಿ ಶರೀರದಲ್ಲಿ ಡೈಲ್ಯೂಟ್ ಆಗ್ತಾ ಬರ್ತದೆ. ಗೊತ್ತಾಯ್ತಲ್ವಾ? ಇದಕ್ಕೆ ಹೃದಯ ಮುದ್ರೆ ಅಂತ ಕರೀತಾರೆ. ಈ ಹೃದಯ ಮುದ್ರೆಯನ್ನು ನೀವು ಈ ರೀತಿಯಾಗಿ ಇಟ್ಕೊಂಡು ಈ ರೀತಿ ಮಾಡಬೇಕು. ಸಕ್ಕರೆ ಕಾಯಿಲೆಯಿಂದ ಹೃದಯ ಸಮಸ್ಯೆನೂ ಬರ್ತದಲ್ವಾ? ಈ ರೀತಿ ಮಾಡೋದ್ರಿಂದ ಹೃದಯ ಸಮಸ್ಯೆ ಬರಲ್ಲ. ಯಾಕಂದರೆ ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರಿಗೆ ಹೃದಯಾಘಾತ ಆದರೆ ನೋವೇ ಆಗಲ್ಲ. ನೋವಾಗದೇನೆ ಹೃದಯಾಘಾತ, ನೋವಾದರೆ ಏನಾದರೂ ಆಸ್ಪತ್ರೆಗೆ ತೋರಿಸ್ಬೋದು, ಏನಾದರೂ ಮಾಡಿಸ್ಬೋದು. ಆದರೆ ನೋವಾಗದೇನೆ ಹೃದಯಾಘಾತ ಆಗ್ತಕ್ಕಂಥ ದುಷ್ಟ ಪರಿಸ್ಥಿತಿ ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರಿಗೆ ಆಗ್ತದೆ. ಅದರ ಜೊತೆಗೆ ಸಕ್ಕರೆ ಕಾಯಿಲೆ ಜೊತೆ ಕಿಡ್ನಿ ಸಮಸ್ಯೆ ಬಂತು ಅಂದರೆ ವರ್ಣಮುದ್ರೆ, ಸಕ್ಕರೆ ಕಾಯಿಲೆ ಜೊತೆಗೆ ಅವ್ರಿಗೆ ಅರ್ಥ್ರೈಟಿಸ್ ಸಮಸ್ಯೆ ಬಂತು ಅಂದರೆ ವಾಯುಮುದ್ರೆ, ಸಕ್ಕರೆ ಕಾಯಿಲೆ ಜೊತೆಗೆ ಅವ್ರಿಗೆ ಡೈಜೆಷನ್ ಸಮಸ್ಯೆ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಮಲಬದ್ಧತೆ, ಅದ್ರ ಜೊತೆಗೆ ಬೇರೆ ಬೇರೆ ನರಗಳ ದೌರ್ಬಲ್ಯತೆ ಏನಾದರೂ ಬಂತು ಅಂತಂದರೆ ಅವರು ವರ್ಣಮುದ್ರೆ ಮತ್ತು ಸಮಾನ ಮುದ್ರೆ ಏನು ಮಾಡ್ಕೋಬೇಕಾಗ್ತದೆ. ಒಟ್ಟಿನಲ್ಲಿ ಮುದ್ರೆಗಳ ಮೂಲಕ ಕಪಾಲಭಾತಿಯನ್ನು ಮಾಡೋದ್ರಿಂದ ನಿಮ್ಮ ಸಕ್ಕರೆ ಕಾಯಿಲೆ ಬೇರು ಸಮೇತವಾಗಿ ನಿವಾರಣೆ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದರ ಜೊತೆಗೆ ನಾನು ಹೇಳಿದ್ದನ್ನು ಸರಿಯಾಗಿ ಕೇಳ್ಕೊಳ್ಳಿ. ಏನು ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದು 5 ಗಂಟೆಗೆ ನೀವು ಯೋಗಾಭ್ಯಾಸವನ್ನು ಶುರು ಮಾಡಬೇಕು. ಆವಾಗ ವಾತಾವರಣದಲ್ಲಿ ಹೆಚ್ಚು ಪ್ರಾಣವಾಯು ಇರ್ತದೆ. ಆ ಸಂದರ್ಭದಲ್ಲಿ ಪ್ರಾಣಾಯಾಮ ಮಾಡಿದ್ರೆ ನಿಮಗೆ ಹೆಚ್ಚು ಲಾಭ ಸಿಗ್ತದೆ. ಆ ಒಂದು ಪ್ರಾಣಶಕ್ತಿ ನಿಮ್ಮ ಶರೀರದಲ್ಲಿ ಉತ್ಪತ್ತಿ ಆಯಿತು ಅಂತೇಳಿದರೆ ಸಕ್ಕರೆ ಕಾಯಿಲೆ ಬೇರು ಸಮೇತವಾಗಿ ನಿವಾರಣೆ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕಂದರೆ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಅತಿ ದೊಡ್ಡ ಔಷಧಿ ಅಂದರೆ ಪ್ರಾಣೌಷಧಿ. ಪ್ರಾಣೌಷಧದಿಂದ ಸಂಪೂರ್ಣವಾಗಿ ನಿಮ್ಮ ಸರ್ವ ರೋಗಗಳನ್ನು ಕೂಡ ನೀವೇ ನಿವಾರಣೆ ಮಾಡಿಕೊಳ್ಬೋದು. ಅದರ ಜೊತೆಗೆ ನೋಡಿ, ಎಷ್ಟು ನಾವು ವೇಗವಾಗಿ ಹೇಳ್ತಾ ಹೋದರೂ ಕೂಡ ಇದರದ್ದು ಕತೆ ಮುಗಿತಾನೇ ಇಲ್ಲ. ಅದಕ್ಕೆ ನಾಳಿನ ಕಾರ್ಯಕ್ರಮದಲ್ಲಿ ಈ ಸಕ್ಕರೆ ಕಾಯಿಲೆಗೆ ಇನ್ನಷ್ಟು ಪ್ರಾಣಾಯಾಮಗಳಿದ್ದಾವೆ, ಅಕ್ಯೂಪ್ರೆಷರ್ ಚಿಕಿತ್ಸೆ ಇದೆ, ಆಹಾರ ಪದ್ಧತಿಯ ಬಗ್ಗೆ ಹಲವಾರು ಮಾಹಿತಿಗಳಿದ್ದಾವೆ. ಅದರ ಬಗ್ಗೆ ವಿವರಣೆಯನ್ನು ನಾಳೆ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಅನಂತ ಶರಣು, ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, No. 13 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ಎಪಿಎಂಸಿ ಎದುರುಗಡೆ, ಈಶ್ವರ ನಗರ, ಹುಬ್ಬಳ್ಳಿ. ದೂರವಾಣಿ ಸಂಖ್ಯೆ 9980277973 ಅಥವಾ 733-761-8850.